सर्वकारेषु सर्वदा ये लाइट लेता हूँ ಹೆಸರಲ್ಲ ತುಂಬಾ ಹೆಸರುಗಳಿವೆ ನಿಮಗೆ ಒಂದು ಬೇಕಾ ತುಂಬಾ ಹೆಸರು ಬೇಕಾ
ಮಹಿಳೆಯರು ಸಮಾಜದ ಜೊತೆಗೆ ದೇಶದ ಹೆಸರನ್ನು ಕೂಡ ಬೆಳಗಿಸಿದ್ದಾರೆ ಹೇಳಿ ಬಿಡಿ ನೋಡೋಣ ಕಲ್ಪನಾ ಚಾವ್ಲಾ ಮದರ್ ತೆರೇಸಾ ಕಮಲಾ ಹ್ಯಾರಿಸ್ ವಿಜಯಲಕ್ಷ್ಮಿ ಪಂಡಿತ್ ಸಾನಿಯಾ ಮಿರ್ಜಾ ಕಮಲಾದೇವಿ ಚಟ್ಟೋಪಾಧ್ಯಾಯ ಸ್ಮೃತಿ ಮಂದಣ್ಣ ಮತ್ತೆ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ಅವರು 1831ರಲ್ಲಿ ಮಹಾರಾಷ್ಟ್ರದ ಸತಾರ್ಪುರ ಜಿಲ್ಲೆಯ ನಂಗಲ್ನಲ್ಲಿ ಜನಿಸಿದರು ಇವರ ತಂದೆ ನೇಸೆನ್ ಪಾಟೀಲ್ ತಡಿ ತಡಿ ಇನ್ನು ಗೊತ್ತಿಲ್ಲ ಅವರ ಬಗ್ಗೆ ಸಾವಿತ್ರಿಬಾಯಿ ಪುಲೆ ಅವರು ಸಣ್ಣ ಬಾಲಕಿ ಇದ್ದಾಗಲೇ ಶಿಕ್ಷಣದಲ್ಲಿ ತುಂಬಾ ಆಸಕ್ತಿ ಇತ್ತು ಹೌದಾ ಆದ್ರೆ ಸಮಾಜ ಆ
ಆದ್ರೆ ಈ ಸಮಾಜ ಐತಲ್ಲ ಮೇಲ್ವರ್ಗ ಕೀಳ್ವರ್ಗ ಜಾತಿ ಧರ್ಮ ಅವ್ರ ಸಮಾಜದ ಬಗ್ಗೆ ಯೋಚನೆ ಮಾಡಾತಿದ್ರ ಆದ್ರೇನವ್ರ ತಾವು ಓದೋದೇನ್ ಬಿಡ್ಲಿಲ್ಲ ಮುಂದೆ ಅಂಗ ಓದ್ತಾ ಓದ್ತಾ ಹೋದ್ರ ಫುಲೆ ಅವರು ಒಂದು ದಿನ ಅವರ ಬ್ರಾಹ್ಮಣ ಗೆಳೆಯನ ಮದುವೆಗೆ ಅಂತ ಹೋಗಿದ್ರು ಆದರೆ ಸಮಾಜ ಐತಲ್ಲ ಈ ಸಮಾಜ ಹೆಂಗ್ ನೋಡ್ತ ನೋಡೋಣ ಸಾವಿತ್ರಿ ಹೆಣ್ಣು ಮಕ್ಕಳಿಗಷ್ಟೇ ಮಹಾವಿದ್ಯಾಲಯ ತೆರೆದರಾಯಿತಲ್ಲವೇ
ಅದು ಹೇಗೆ ರೀ? ಅದು ಹೇಗೆ? ಅದು ಹೇಗೆ ಎಂದರೆ ಎಲ್ಲ ಹೆಣ್ಣು ಮಕ್ಕಳನ್ನು ಒಗ್ಗೂಡಿಸುವುದರ ಮೂಲಕ ಅವರ ಆತ್ಮ ಸ್ಥೈರ್ಯವನ್ನು ತುಂಬುವುದರ ಮೂಲಕ ನಮ್ಮೊಂದಿಗೆ ಮಹಾವಿದ್ಯಾಲಯವನ್ನು ತೆರೆದರಾಯಿತು. ಕಲಿಸುವವರೇ ಅದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳುವೆ ಸಾವಿತ್ರಿ? ನಾನು ನಿನಗೆ ಕಲಿಸುವೆ, ನೀನು ಅವರಿಗೆ ಕಲಿಸುವೆ. ನೀನೇ ಸಾವಿತ್ರಿ? ಹೌದು ನೀನೇ. ಅದೇ ಸಾವಿತ್ರಿ, ನಿನ್ನ ಹೆಜ್ಜೆಗೆ ಹೆಜ್ಜೆಯಾಗಿ ಹಾಕುತ್ತೇನೆ, ನಿನಗೆ ಬೆಂಬಲವಾಗಿ ನಿಲ್ಲುತ್ತೇನೆ. ಇದೇ ಕ್ಷಣ ಈಗಲೇ ನಿನಗೆ ಅಕ್ಷರ ಗುರುತಿಸುವ ಜ್ಞಾನವನ್ನು ನಾನು ಈಗಲೇ ಕಲಿಸುವೆ. ಬನ್ನಿ. ಆದ್ರೆ ನಮ್ಮ ಈ ಸಮಾಜ ಚೆನ್ನಾಗ್ ಕೈತಲ್ಲ ಏರೋ
ಯಾವ ಕೆಲಸಕ್ಕೆ ಸೃಷ್ಟಿ ಮಾಡುತ್ತಾನೆ ಆ ಕೆಲಸವನ್ನು ಮಾತ್ರ ಮಾಡಬೇಕು, ಅದು ಬಿಟ್ಟು ದೇವರ ಕೆಲಸಕ್ಕೆ
ಸಾವಿತ್ರಿಗ ಕಲ್ತಿದ್ದಾಳೆ, ಕಲ್ಸಕ್ಕೂ ಹೊರಟಿದ್ದಾಳೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಕರೆದು ಗುಂಪಾಗಿ ಅವರಿಗೆ ಅಕ್ಷರದಾನ ಮಾಡುತ್ತಾಳೆ. ಇದರಲ್ಲೇನಿದೆ ತಪ್ಪು ಅಪ್ಪಾಜಿ? ಸಮಾಜ 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 ಉತ್ತರ ಮಾಡೋಕೆ ಸಾವಿತ್ರಿಯನ್ನು ಹೊರಗಡೆ ಕರೆದುಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ನಿನಗೆ? ಅದೇ ಹೇಳ್ತೇನಲ್ಲ ಅಪ್ಪಾಜಿ, ಇನ್ನೊಂದು ದಿನ ನಾವು ಎದರಿ ಮೂಲೆಯಲ್ಲಿ ಕೂಡುತ್ತಿದ್ದೆವು. ಅದೇ ರೀತಿಯಾಗಿ ಅವರ ಹೆಜ್ಜೆ ಹೆಜ್ಜೆಗೂ ಭಯಭೀತರಾಗುತ್ತಿದ್ದೆವು. ಇಂದು ಸಾವಿತ್ರಿ ಕಲ್ತಿದ್ದಾಳೆ, ಕಲ್ಸಕ್ಕೂ ಹೊರಟಿದ್ದಾಳೆ. ಅದೇ ರೀತಿ ನಾನು ಈಗ ಹೇಳುತ್ತೇನೆ, ಇಂದು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಅಪ್ಪಾಜಿ. ನೋಡು ಜ್ಯೋತಿ, ಮೊದಲು ನನಗೆಲ್ಲ ತುಂಬಾ ಜನ ಮಾತನಾಡಿಸುತ್ತಿದ್ದರು, ಆದರೆ ಇವಾಗ ಹೊಡಿತಾ ಇದ್ದಾರೆ. ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ, ನೀವು ಮಾಡುವ ಕೆಲಸವನ್ನು ನಿಲ್ಲಿಸುತ್ತೇನೆ, ಇಲ್ಲ ನಿಮ್ಮನ್ನು ಮನೆಯಿಂದ ಆಚೆ ಹಾಕುತ್ತೇನೆ ಎಂದು. ಅಪ್ಪಾಜಿ ಅದೇ ನೀವು ಹೇಳಿಬಿಟ್ಟಿರಿ ಅಪ್ಪಾಜಿ ನೀವು. ಹೌದು ಮಗನೇ, ಆದರೆ ನಿನ್ನನ್ನು ಮನೆಯಿಂದ ಆಚೆ ಹೇಗೆ ಹಾಕಲಿ? ಆದರೆ ಸಾವಿತ್ರಿಯನ್ನು, ಅಯ್ಯೋ ದೇವರೇ. ತಡಿ ತಡಿ ತಡಿ, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಗ. ಅವರು ವಿಧವೆಯರಿಗೂ ಶಿಕ್ಷಣ ಕೊಟ್ಟು ಉನ್ನತ ರಂಗದಾಗ ಬರಾಕ ಸಹಾಯ ಮಾಡಿದ್ರ. ಮತ್ತೇನಾತಂತ ನೋಡು ಬಾಯಿಗ. ಎಲ್ಲಾ ದೇವಾನು ದೇವತೆಗಳು ಸ್ಥಾಪನೆ ಆಗಿರ್ತಾರಂತ ಇದರ ಅರ್ಥ ಹೇಳ್ತೈತಿ.